ನೀವು ನೋಡ್ತಾ ಇದ್ದೀರಿ ಏ ನೈನ್ ನ್ಯೂಸ್. ನಾನು ಅಮೀನ್ ಸೇಖ್. ರಾಯಣ್ಣ ಯುವ ಸೇನೆ ವತಿಯಿಂದ ಇಂದು ಮನವಿಯನ್ನು ಸಲ್ಲಿಸಲಾಯಿತು. ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ದೀರ್ಘ ರಜೆ ನೀಡಿ ಕಳಿಸುವುದು, ಜೊತೆಗೆ ಕಪ್ಪು ಬಟ್ಟೆ ಮೊಟ್ಟೆ ಎಸೆದ ಆರೋಪಿಗಳನ್ನ ಗಡಿಪಾರು ಮಾಡುವಂತೆ ರಾಯಣ್ಣ ಯುವ ಸೇನೆ ಮನವಿಯನ್ನ ಸಲ್ಲಿಸಿದೆ. ಸಂವಿಧಾನಬದ್ಧ ಅಧಿಕಾರ ಹೊಂದಿರುವ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಿನಾಂಕ 18/8/2022 ಗುರುವಾರದಂದು ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ವಿರುದ್ಧ ಕಪ್ಪು ಬಟ್ಟೆ ಅವನು ಪ್ರದರ್ಶಿಸಿರುವ ಜೊತೆಗೆ ಅವರನ್ನ ಗುರಿಯಾಗಿಸಿ ಇವರ ವಾಹನದ ಮೇಲೆ ಕೋಳಿ ಮುಟ್ಟುಗಳನ್ನು ಎಸೆದು ಗುಂಡಗಳ ರೀತಿ ವರ್ತಿಸಿರುವ ಘಟನೆಯಿಂದ ರಾಜ್ಯ ಜನತೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಂತಹ ಕೃತ್ಯ ನಡೆಯುವ ಸಾಧ್ಯತೆ ಮಡಿಕೇರಿ ಪೊಲೀಸ್ ಇಲಾಖೆಗೆ ಮೊದಲೇ ಮಾಹಿತಿ ಇದ್ರೂ ಕೂಡ ಯಾವುದೇ ಕ್ರಮವನ್ನು ಜರುಗಿಸದೆ ಕರ್ತವ್ಯ ಲೋಪವೆಸಗಿದೆ. ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ದೀರ್ಘ ರಜೆ ಮೇಲೆ ಕಳಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಕೊಡಗು ಜಿಲ್ಲೆಯ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನದಿಂದ ಒಬ್ಬ ಮಾಜಿ ಸಿಎಂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇನ್ನು ಜನಸಾಮಾನ್ಯರ ಪಾಡೇನು ಎನ್ನುವ ಆತಂಕ ರಾಜ್ಯದ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಕದಡುವ ಉದ್ದೇಶ ಕಿಡಿಗೇಡಿದಾಗಲಿದೆ. ಅಂತ ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದಾರೆ. ಕೊಡಗಿನಲ್ಲಿ ಜನಸಾಮಾನ್ಯರ ಸ್ಥಿತಿಗತಿಯನ್ನು ವಿಚಾರಿಸಲಿಕ್ಕೆ ಹೋದಂತಹ ವಿರೋಧ ಪಕ್ಷದ ನಾಯಕರಿಗೆ ಒಂದು ಭದ್ರತೆ ಕೊಡದೆ ಅಲ್ಲಿ ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಉದ್ದೇಶದಿಂದ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆಯುವುದರ ಮೂಲಕ ಏನ ನೀವು ನಿಮ್ಮ ಸಂಸ್ಕೃತಿಯನ್ನು ತೋರಿಸಿದ್ರಲ್ಲ. ಇಲ್ಲಿ ಏನು ತೋರಿಸುತ್ತೆ ಅಂದರೆ ಮೊನ್ನೆ ಸಿದ್ದರಾಮೋತ್ಸವ ಏನು ನಡೀತು ಅಲ್ಲಿ ಕೂಡಿರುವ ಜನರು ಅಂದ್ರೆ ಸಿದ್ದರಾಮಯ್ಯನ ಮೇಲಿರುವ ಅಭಿಮಾನವನ್ನು ನೋಡಿ ಉಳಿದ ಅದು ಪಕ್ಷ ಅಂತ ನಾ ಹೇಳಿಕತ್ತಿಲ್ಲ, ಸಮಾಜ ಅಂತ ನಾ ಹೇಳಿಕತ್ತಿಲ್ಲ, ಉಳಿದ ಜನರಿಗೆ ಏನು ನಿಮಗೆ ತ್ರಾಸ ಆಗ್ಯದ ನೋವಾಗ್ಯದಲ್ಲ ಅದು ಈಗ ಹೊರಗೆ ಬರ್ತಾ ಇದೆ, ಒಂದೊಂದು ಕಾರಣದಿಂದ ಹೊರಗೆ ಬರ್ತಾ ಇದೆ. ಈ ರೀತಿ ನೀವು ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಧಕ್ಕೆ ತರುವ ಘಟನೆಗಳು ಮತ್ತೆ ನಡೆದರೆ ಸಿದ್ದರಾಮೋತ್ಸವದಲ್ಲಿ ಏನು ಜನರು ಸೇರಿದ್ರಲ್ಲ ಅದರ 10 ಪಟ್ಟು ಜನರು ಸೇರಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಇದು ಇದು ಎಚ್ಚರಿಕೆ ಮಾತು. ಅವರು ಒಬ್ಬ ಅಹಿಂದ ಹಿಂದುಳಿದ ದೀನ ದಲಿತರ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಯಾವುದೇ ಪಕ್ಷಕ್ಕಷ್ಟೇ ಸೀಮಿತ ಆಗಿ ಉಳಿಯೋದೇ ಇಲ್ಲ ಅವರು. ಇಲ್ಲಿ ಪಕ್ಷ ಅನ್ನೋದಿಲ್ಲ, ಸಿದ್ದರಾಮೋತ್ಸವಕ್ಕೆ ಎಲ್ಲ ಪಕ್ಷದಿಂದನೂ ಅಭಿಮಾನಿಗಳು ಬಂದಿದ್ರು. ಅದು ಮುಂದೆ ಮತಗಳಾಗಿ ಕನ್ವರ್ಟ್ ಆಗ್ತಾವು ಅನ್ನೋದು ನಿಮಗೆ ಭಯ ಅದ, ಅದಕ್ಕೆ ಈ ರೀತಿ ಕೃತ್ಯ ನಡೀತಾ ಇದೆ. ಮತ್ತೊಮ್ಮೆ ನಾ ಎಚ್ಚರಿಕೆ ಹೇಳ್ತಾ ಈ ರೀತಿ ಕೃತ್ಯಗಳನ್ನು ತಡೆ ಹಿಡಿದು ಕರ್ನಾಟಕ ಸರ್ಕಾರ ಅವರಿಗೆ ಭದ್ರತೆಯನ್ನು ನೀಡಬೇಕು ಅಂತ ನಾ ಕೇಳ್ತಾ ನಾನು ಪ್ರಭಾವತಿ ನಾಟಿಕರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ. ರಾಜ್ಯದಲ್ಲಿ ಮೊನ್ನೆ ಮಳೆಯಿಂದ ತೊಂದರೆ ಆದಂಥ ಕೊಡಗುಕ್ಕೆ ವೀಕ್ಷಣೆಗೆ ಹೋದಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಮೊಟ್ಟೆ ಎಸೆದು ಕಾಗದ ಎಸೆದು ಅವಮಾನ ಮಾಡಿದ್ದಾರೆ. ಆ ಆರೋಪಿಯನ್ನು ಅವತ್ತು ಬಂಧಿಸಿ ರಾತ್ರಿಯನ್ನು ಯಾವುದೋ ಜಮೀನು ಮೇಲೆ ಬಿಡುಗಡೆ ಆಗಿತ್ತು ಅಂತ ನಾವು ಮಾಧ್ಯಮ ಮುಖಾಂತರ ನೋಡಿ ತಿಳ್ಕೊಂಡಿದ್ದೀವಿ. ಘನತೆ ಇದ್ದಂಥ ಒಂದು ಕಾನೂನುಬದ್ಧವಾದಂಥ ಒಂದು ಹುದ್ದೆ ವಿರೋಧ ಪಕ್ಷದ ನಾಯಕರಂದ್ರೆ ಸಮಾನ ಮುಖ್ಯಮಂತ್ರಿಗಳಿದ್ದಾಗ ಆಳುವ ಪಕ್ಷಕ್ಕೆ ತೋರಿಸುವ ಪಕ್ಷ ವಿರೋಧ ಪಕ್ಷ. ಪಕ್ಷಾತೀತವಾಗಿ ನಾವು ಎಲ್ಲರೂ ಅದನ್ನು ಖಂಡನೆ ಮಾಡಬೇಕು. ಆರೋಪಿಯನ್ನು ಹಿಂದೆ ಯಾರದಾರ, ಬರೀ ಆರೋಪಿ ಅಟ್ಟಲ್ಲ, ಆರೋಪಿ ಹಿಂದೆ ಯಾರದಾರ, ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ವ್ಯಾಪ್ತಿಯಲ್ಲಿ ತರಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಮಲ್ಲಪ್ಪ ಬಿದ್ರಿ, ಅಹಿಂದ ರೈತ ಸಂಘಟನೆ, ವಿಜಯಪುರ. ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಅದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಕೊಡಗಿನಲ್ಲಿ ಏನು ಮೊಟ್ಟಿಸಿದಂಥ ಒಂದು ಈ ಹೀನ ಕೃತ್ಯದ ಈ ಕೃತ್ಯವನ್ನು ವಿಜಯಪುರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಹಾಗೂ ಹಾಲುಮತದ ಸಮಾಜದವರು ಈ ಒಂದು ಘಟನೆಯನ್ನು ನಾವು ಸಾರಾಸಹಿತವಾಗಿ ಖಂಡಿಸುತ್ತೇವೆ. ಅಲ್ಲದೆ ಒಬ್ಬ ಬಡವಾದ ಹಾಗೂ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಪರವಾಗಿದ್ದಂಥ ಒಬ್ಬ ಈ ಒಂದು ವ್ಯಕ್ತಿಯಲ್ಲ ಸಿದ್ದರಾಮಯ್ಯ ಒಬ್ಬರು ಶಕ್ತಿ, ಆ ಶಕ್ತಿಯ ಮೇಲೆ ಇದು ಮೊಟ್ಟೆ ಎಸೆದನ್ನು ನಾವು ಖಂಡಿಸಿ ಆ ಒಂದು ಘಟನೆಯಲ್ಲಿ ಭಾಗಿದಂಥ ವ್ಯಕ್ತಿಗಳನ್ನು ಕೂಡಲೇ ಆ ದುಷ್ಕರ್ಮವನ್ನು ಬಂಧಿಸಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಅದಲ್ಲದೆ ಮುಂದಿನ ಈ ಒಂದು ಕೃತ್ಯವನ್ನು ಸುವ್ಯವಸ್ಥವಾಗಿ ತಪ್ಪಿಸಲು ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ವಿಜಯಪುರ ಎಲ್ಲ ಪ್ರಗತಿಪರ ಸಂಘಟನೆಯಿಂದ ಒತ್ತಾಯ ಮಾಡ್ತೇವೆ. ಈಗ ಅದೇ ಆ ಒಂದು ಕೃತ್ಯವನ್ನು ನಾವು ರಾಜ್ಯಪಾಲರಿಗೆ ಮನವಿ ಮಾಡಕೊತ್ತೇವೆ. ಆಮೇಲೆ ಮುಂದಿನ ದಿನಮಾನದಲ್ಲಿ ಇದೇ ಕೃತ್ಯವನ್ನು ಅವರು ಅರೆಸ್ಟ್ ಮಾಡಲಿಕ್ಕಂದ್ರೆ ಮುಂದಿನ ದಿನ ತೀವ್ರವಾದ ಒಂದು ಹೋರಾಟವನ್ನು ಕೈಗೊಳ್ತೇವೆ. ತಮ್ಮ ಹೆಸರು ಸರ್? ಬಿ ಎಸ್ ಗಸ್ತಿ, ಅಹಿಂದ ನಾಯಕರು, ವಿಜಯಪುರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕನ್ನಡ ನಾಡನ್ನು 5 ವರ್ಷಗಳ ಕಾಲ ಪೂರ್ಣಾವಧಿ ದೇವರಾಜ ಅರಸುಗಳ ನಂತರ
ಆಳಿದಂಥ ಏಕೈಕ ವ್ಯಕ್ತಿ. ಅವನನ್ನು ಯಾವುದೇ ಜಾತಿಗಾಗಲಿ ಪಕ್ಷಕ್ಕಾಗಲಿ ಸೀಮಿತ ಮಾಡದೆ ಎಲ್ಲ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ಮನಸ್ಸುಗಳು ಎಲ್ಲರಿಗೂ ಬೇಜಾರಾಗುವಂಥ ಸಂಗತಿ ಆಗಸ್ಟ್ 18ನೇ ತಾರೀಕು ನಡೆದೈತಿ. ಕೊಡಗು ಜಿಲ್ಲೆಯಲ್ಲಿ ಏನು ಮಳೆಯಿಂದ ಹಾನಿಯಾದ ಪ್ರದೇಶವನ್ನು ವಾಸ್ತವಾಂಶವನ್ನು ವೀಕ್ಷಣೆ ಮಾಡಿ ವರದಿ ಕೊಡಬೇಕು ಅಂಥೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ ಒಂದು ಹೀನ ಮನಸ್ಥಿತಿಯ ಸಂಪತ್ತನ್ನು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಅವ್ರ ಮೇಲೆ ಮೊಟ್ಟೆ ಎಸೆಯುವಂಥ ಒಂದು ಹೀನ ಕೃತ್ಯ ಮಾಡ್ಯಾನ. ಈ ಆರ್ ಎಸ್ ಎಸ್ ಸಂಘ ಪರಿವಾರದವ್ರದ್ದು ಬಿ ಜೆ ಪಿಯವ್ರದ್ದು ಇಂಥ ಮನಸ್ಥಿತಿ ಐತೆ ಅಂತ ತೋರಿಸ್ಕೊಡ್ತೈತಿ. ಯಾಕಂದ್ರೆ ಒಬ್ಬ ಮಾಡಿದಂದ್ರೆ ಅವರೆಲ್ಲ ಗುಂಪು ಹಿಂಗೆ ಇರ್ತೈತೆ ಅಂತ ನಾವು ತಿಳ್ಕೊಬೇಕಾಕೈತಿ. ಇದು ರಾಜ್ಯದ ಜನಕ್ಕೆ ಇದು ಮುಚ್ಚಿಟ್ಟದ ಸತ್ಯ, ಇದು ಇದು ಎಲ್ಲರಿಗೂ ಓಪನ್ ಇದು ಓಪನ್ ಇದು. ಯಾಕಂದ್ರೆ ತಿಳ್ಕೊಬೇಕಾಕೈತಿ ಹಂಗೆ ಇವ್ರು ಇಂಥ ಮನಸ್ಥಿತಿ. ಯಾಕಪ್ಪ ಮೊಟ್ಟೆ ಎಸೆಯಿದೆ ಯಾಕೆ ಅವನ್ನ ಹಂಗೆ ಸಿದ್ದರಾಮಯ್ಯನ ವಿರೋಧ ಮಾಡ್ಬೇಕಾದ್ರೆ ಮೊಟ್ಟೆ ಎಸೆದ ವಿರೋಧ ಮಾಡ್ಬೇಕಂತ ಏನೈತಿ? ಅಭಿವೃದ್ಧಿ ಕಾರ್ಯ ಮಾಡಿರಲ್ಲ, ಜನ ನಿಮ್ಮನ್ನು ನಂಬುತ್ತಾರೆ, ನಿಮ್ಗೆ ಓಟ್ ಹಾಕ್ತಾರೆ. ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡಿರಿ, ಸೈದ್ಧಾಂತಿಕವಾಗಿ ವಿರೋಧ ಮಾಡಿರಿ. ವಿರೋಧ ಮಾಡೋಕೆ ಬೇಡ ಅಂದಿಲ್ಲ ನಾವು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ. ಪಕ್ಷಗಳು ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡೋಕೆ, ಆಮೇಲೆ ಆ ಸೈದ್ಧಾಂತಿಕ ನಿಲುವನ್ನು ವಿರೋಧಿಸೋಕೆ, ತಪ್ಪು ಮಾಡಿದ ಕಿವಿಂಡಾಕೆ, ಅದನ್ನು ಸೈದ್ಧಾಂತಿಕವಾಗಿ ಸೈದ್ಧಾಂತಿಕ ಚೌಕಟ್ಟಿನಲ್ಲಿ ವಿರೋಧ ಮಾಡದೆ ಅವ್ರನ್ನ ಅಭಿವೃದ್ಧಿ ಪರವಾಗಿ ಚರ್ಚೆ ವಿಷಯದಲ್ಲಿ ಅವ್ರನ್ನ ಹಿನ್ನಡೆ ಮಾಡಿ ತೋರಿಸಲಾರ್ದ ಅವ್ರ ಮೇಲೆ ಮೊಟ್ಟೆ ಎಸೆಯುವುದು, ಅವ್ರಿಗೆ ಕಪ್ಪು ಬಾವುಟ ತೋರಿಸೋದು, ಬಟನ್ ಚಾಕುವಿಂದ ಹತ್ಯೆ ಮಾಡಕ್ಕೆ ಬಂದಿದ್ರೆ ಅವ್ರು ಇನ್ನೂ ಒಂದು ಇದೊಂದು ವಿಷಯ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ಇಂಥ ಒಬ್ಬ ನಾಯಕನನ್ನು ಧೀಮಂತ ವ್ಯಕ್ತಿ, ರಾಜ್ಯದ ಧೀಮಂತ ವ್ಯಕ್ತಿಯನ್ನು ಹತ್ಯೆ ಮಾಡುವ ಸಂಚು ರೂಪಿಸಕತ್ತಾರ ಆರ್ ಎಸ್ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಅವರು. ಮತ್ತು ಅವನು ಬಾಯಿಂದ ಏನು ಹೇಳಿಸ್ತಾರೆ, ನಾ ಕಾಂಗ್ರೆಸ್ನವದೀನಿ ಅಂತ ಹೇಳಿಸ್ತಾರೆ. ಕಾಂಗ್ರೆಸ್ನವಿದ್ರೆ ಆ ಕಾಕಿ ಚಡ್ಡಿ ಬಿಳಿ ಹಂಗೆ ಯಾಕೆ ಹಾಕೊಂಡೋಗಿ ಸಾಲಿನಾಗ ನಿಂತಿದ್ದಲ್ಲೆ, ಅವನು ಹೋಗಿ ಇವ ಯಾಕೆ ಬಿಡಿಸ್ಕೊಂಬಂದ ಶಾಸಕ, ಇವಾಗೇನು ಕಾಂಗ್ರೆಸ್ನವ್ರ ಮೇಲೆ ಅಟ್ಟ ಪ್ರೀತಿ ಐತೆನ ಬಿ ಜೆ ಪಿ ಶಾಸಕಗೆ? ನೋಡಪ್ಪ ನಿಮ್ಮ ಕೈ ಒಳಗೆ ಮೊಟ್ಟೆ ಸಿಕ್ಕು ಮೊಟ್ಟೆ ಎಸ್ದಿರಿ, ನಾವು ಹೇಳಿ ಕೇಳಿ ನಾವು ಕುರಿಗಾರ ಕುರುಬರು, ನಮ್ಮ ಕೈಯಾಗ ಏನಿರ್ತಾವೆ ಕ್ವಾಡ್ಲಿ ಇರ್ತಾವೆ. ನೀವು ಮೊಟ್ಟೆ ಹೆಸರು ನಾವು 224 ಕ್ಷೇತ್ರದಾಗ ನಾವು ಸಮಾಜದವರು ಅದೀವು, ಸಿದ್ದರಾಮಯ್ಯ ಸಾಹೇಬರನ್ನ ಪ್ರೀತಿಸುವಂಥ ಎಲ್ಲ ವರ್ಗಗಳು ಜಾತಿಗಳು ಧರ್ಮಗಳ ಅಭಿಮಾನಿಗಳದಾರ. ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಅಭಿಮಾನಿಗಳು ಏನು, ನಾವು ತಿರುಗಿ ಬಿದ್ದರೆ ನೀವು 224 ಕ್ಷೇತ್ರದಾಗ ನೀವು ಶಾಸಕರಿದ್ದೀರೋ ಮಂತ್ರಿ ಇದ್ದೀರೋ ಮುಖ್ಯಮಂತ್ರಿ ಇದ್ದೀರೋ ನೀವು ಬರುದು ಜಡಾಕತಿ, ನಿಮ್ಮ ಮನೆ ಬಿಟ್ಟು ಬಾಗಿಲ ದಾಟೋದು ಜಡಾಕತಿ. ಯಾಕಂದ್ರೆ ನಾವು ಏನು ತೊಗೊಂಡು ಎಸಿತೀವೋ ಗೊತ್ತಿಲ್ಲ. ನೀವು ಮೊಟ್ಟೆ ಹೆಸರು ನಾವು ಮೆಟ್ಟು ತೊಗೊಂಡು ಹೊಡಿತೀವೋ, ನೀವು ಮೊಟ್ಟೆ ಹೆಸರು ನಾವು ಕೈಯನ್ನು ಕೊಡಲಿ ಕಾಂಬಳಿ ಏನು ಸಿಗತಾವೆ ತೊಗೊಂಡು ಬೀಸವ್ರು ನಾವು. ಯಾಕಂದ್ರೆ ನಾವು ಹಿಂದೆ ಮುಂದೆ ನೋಡು ಮಂದಿ ಅಲ್ಲ, ನಾವು ಮೊದಲ ಹೋಮ್ರು ನಮ್ಮ ಜೋಡಿ ನೀವು ವ್ಯವಹಾರ ಮಾಡ್ಬೇಕಾದ್ರೆ ಭಾಳ ಎಚ್ಚರದಿಂದ ವ್ಯವಹಾರ ಮಾಡಬೇಕು. ಇದನ್ನು ಬರೇ ಒಬ್ಬೊಬ್ಬರ ಬಂದೀವಿ ನಾವು ಅಲ್ಲೆಟ್ ಇಲ್ಲೆಟ್ ಮುಖಂಡ್ರು. ನಾವು ಈ ಸಿದ್ದರಾಮಯ್ಯನ ಅಭಿಮಾನಿಗಳು ಅಂದರೆ ಹೆಂಗೆ ಅದೀವಿ ಅಂದ್ರೆ ಒಂದೇ ಉದಾಹರಣೆ ತಿಳ್ಕೊಬೇಕು. ಮೊನ್ನೆ ಅಮೃತ ಮಹೋತ್ಸವ ಏನು ಮಾಡಿದ್ರಲ್ಲ ದಾವಣಗೆರೆ ಒಳಗೆ, ಆ ಅಮೃತ ಮಹೋತ್ಸವದಿಂದ ತಿಳ್ಕೊಬೇಕು ಸಿದ್ದರಾಮಯ್ಯನ ಅಭಿಮಾನಿಗಳು ಎಷ್ಟು ಅದಾರ ಅನ್ನೋದು. ಅವ್ರನ್ನ ಕರೆದಿಲ್ಲ ನಾವು, 8 ಮಂದಿ ಬಂದೀವಿ ಅವತ್ತು ಅಮೃತ ಮಹೋತ್ಸವಕ್ಕೆ ದಾವಣಗೆರೆಗೆ, ಕರೀಲಾರ್ದ 8 ಮಂದಿ ಅಭಿಮಾನದಿಂದ ಹೋಗಿವು. ಇನ್ನು ಮಡಿಕೇರಿಗೆ ಬರ್ರಿ ಅಂತ ಕರೆದಾರ, ನಾವು 8 ಮಂದಿ ಬರ್ತೀವಿ ತಿಳ್ಕೊರಿ. ಅವರು ಹಿಂದೆ ಸವಾಲು ಹಾಕಿದವ್ರು ಏನೇನಾಗಿ ಹೋಗ್ಯಾರ ಗೊತ್ತೈತಿ ರಾಜ್ಯದ ಜನಕ್ಕೆ? ಇವತ್ತಿಗೂ ಅವು ಇನ್ನ ಮ್ಯಾಲೆ ಎದ್ದೇಳೋಕ್ಕಾಗಿಲ್ಲ ಹಿಂದೆ ಸವಾಲು ಹಾಕಿದ್ದಕ್ಕೆ. ವಿಧಾನಸೌಧದಾಗ ಸಡ್ ಹೊಡೆದು ಪಾದಯಾತ್ರೆ ಮಾಡಿ ಮುದ್ದೆ ಮಾಡ್ಯಾರ ಇನ್ನ ಎದ್ದಿಲ್ಲ ಅವು. ನೀವು ಇವತ್ತು ಬರ್ರಿ ಬರ್ಲಿ ನೋಡೋಣಂತೀರಿ, ನಿಮ್ಮ ಗತಿ ಏನಾಕತಿ ತಿಳ್ಕೊರಿ. ಇದ್ರ ಮೂಲಕ ಬರೀ ನಾವು ನೋಡಪ್ಪ ತಿಳ್ಕೊರಿ ಅಂತ ಹೇಳಕತ್ತೀವಿ, ಇದನ್ನು ಸೂಕ್ಷ್ಮ ಹೇಳಕತ್ತೀವಿ. ಮತ್ತು ತಿಳ್ಕೊಲಿಕ್ಕೆ ಮತ್ತೆ ಬೇರೆ ಆಕತಿ. ಇನ್ನು ಮುಂದೆ ನನ್ನ ಹೆಸರು ಮೋಹನ್ ಮೇಟಿ ಅಂತ, ಹೋರಾಟಗಾರರು ವಿಜಯಪುರ. ಯಾರದಾರ ಅವರನ್ನು ಬಂಧಿಸ್ಬೇಕು, ಆರೋಪಿ ನೆಪ ಮಾತ್ರ ಇರಬೇಕು ಹೊರತಾಗಿ. ಆದರೆ ಈ ಕೃತ್ಯದಿಂದ ಕಾಣದ ಕೈಗಳ ಕೆಲಸ ಮಾಡ್ತಾ ಇದ್ದಾವೆ. ಆ ಕಾಣದ ಕೈಗಳನ್ನು ಶೀಘ್ರವೇ ಬಂಧಿಸಬೇಕು. ಕಾನೂನು ಮಂತ್ರಿಗಳಿಗೆ ಉತ್ತರ ಕೊಡಬೇಕು, ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಪಕ್ಷ ಯಾವುದೇ ಇರಲಿ, ನಾಳೆ ಇವತ್ತು ಯಾರು ಅಧಿಕಾರ ಅವ್ರ ಅಧಿಕಾರ ಇರ್ತಾರೋ, ನಾಳೆ ಯಾರದ ಅಧಿಕಾರ ಹೋಗ. ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ9 ನ್ಯೂಸ್ ಬಿಜಾಪುರ್.